ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಹತ್ತಿ ಯಾಕೆಂತಂದರೆ ಇವಾಗ ಯಾವುದೇ ರೀತಿ ರೋಗ ಬಂದಿದೆ ಅಂತ ನೋಡ್ತಾ ಇದ್ದೀನಿ. ಯಾಕೆಂತಂದರೆ ಇದಕ್ಕಿಂತ ಮುಂಚೆ ವಿಡಿಯೋ ಮಾಡಿದ್ದು ಇದೆ, ನೋಡಿದಿರ್ಬೋದು. ಇನ್ ಕೇಸ್ ನೋಡಿಲ್ಲ ಅಂತಂದರೆ ಮೇಲೆ ಲಿಂಕ್ ಕಾಣಿಸ್ತಾ ಇದೆ ನೋಡಿ, ಅದು ಕ್ಲಿಕ್ ಮಾಡಿ ನೋಡ್ಬೋದು. ಯಾಕೆಂತಂದರೆ ಇದು ನಾಲ್ಕನೇ ಸ್ಟೇಜು, ಎಣ್ಣೆ ಹೊಡಿತಾ ಇರೋದು. ಆಲ್ರೆಡಿ ಕಾಯಿ ಆಗಿಬಿಟ್ಟಿದೆ ನೋಡಿ, ಸುಮಾರು ಐದೈದು ಆರಾರು ಕಾಯಿ ಆಗಿಬಿಟ್ಟಿದೆ. ಇದು ಹತ್ತಿ ಬೀಜ ಬಂದುಬಿಟ್ಟು ಇದು ಸೂಟ್ರ್ ಅಂತ ನೀವು ಯೂಸ್ ಮಾಡ್ಬೋದು. ಆಲ್ರೆಡಿ ಇದ್ರ ಮೇಲೆ ವಿಡಿಯೋನು ಕೂಡ ಮಾಡಿದ್ದೀನಿ, ಬೇಕಾದರೆ ಅದನ್ನು ನೋಡು ಯೂಸ್ ಮಾಡ್ಬೋದು. ಏಕೆಂತಂದರೆ ಸುಮಾರು 70-80 ಕಾಯಿ ಸರಿ ಸಮಾನವಾಗಿ ಆಗುತ್ತೆ ಈ ಬೀಜಕ್ಕೆ. 70-80 ಕಾಯಿ, ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಸ್ವಲ್ಪ ಎಣ್ಣೆ ಮಾತ್ರ ಸರಿಯಾಗಿ ಹೊಡೆದ್ರೆ ಸಾಕು, ಯಾವುದೇ ರೀತಿ ತೊಂದರೆ ಬರಲಾರ್ದ ಥರ ನೋಡಿಕೊಂಡ್ರೆ ಸಾಕು. ಇದಕ್ಕಿಂತ ಹೆಚ್ಚಾಗಿ ಏನಿಲ್ಲ. ಸರಿಯಾಗಿ ಟೈಮಲ್ಲಿ ಗೊಬ್ಬರ ಇಡೋದು ಮತ್ತು ಪೆಸ್ಟಿಸೈಡ್ ಯೂಸ್ ಮಾಡೋದು ಯಾವುದು ಬೇಕು ಅಂತಂದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿದರೆ ಸಾಕು. ನಾನು ಆದಷ್ಟು ಬೇಗ ಒಳ್ಳೆಯದು ಇರೋ ಪ್ರಾಡಕ್ಟೇ ಹೇಳ್ತಾ ಇರ್ತೀನಿ. ಯಾಕೆಂತಂದರೆ ನನಗೆ ಯಾವುದೇ ರೀತಿ ಇದು ಇಲ್ಲ, ಪ್ರಮೋಷನ್ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ಯಾವುದು ಒಳ್ಳೆಯದಿರುತ್ತೋ ಪ್ರಾಡಕ್ಟು ಮತ್ತು ಫಾರ್ಮರ್ಸ್ಗೆ ಯೂಸ್ ಆಗುತ್ತೆ ಹೊಲ ಮಾಡೋರಿಗೆ ಅದು ಮಾತ್ರ ಹೇಳ್ಕೊಡ್ತೀನಿ, ಬೇರೆ ಯಾವುದೇ ರೀತಿ ಅಲ್ಲ. ಬಟ್ ನಿಮಗೆ ಯೂಸ್ ಆಗೋ ಥರನೇ ಹೇಳ್ತಾ ಇರ್ತೀನಿ. ಇವಾಗ ನೋಡಿ, ಅಷ್ಟು ಪೆಸ್ಟಿಸೈಡ್ ಯೂಸ್ ಮಾಡಿದ್ದನ್ನು ಕೆಲವೊಂದು ಹುಳುಗಳು ಮೊದಲಿಂದ ಇದೆ, ಅದು ಸತ್ತೋಗ್ಬಿಟ್ಟಿದೆ. ಬಟ್ ಅದನ್ನು ಕೂಡ ಆ ರೀತಿ ಆಗಿಬಿಟ್ಟಿದೆ ನೋಡಿ. ಅಂದರೆ ಸಮಟೈಮ್ ಏನಾಗ್ಬಿಡುತ್ತೆ, ನಾವು ಹೊಡೋಕ್ಕಿಂತ ಮುಂಚೆ ಒಂದಿನ ಹೆಚ್ಚು ಕಡಿಮೆ ಆಗ್ತಾ ಇರುತ್ತಲ್ವ, ಆ ಟೈಮಲ್ಲಿ ಆ ರೀತಿ ಆಗಿದೆ. ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಅವ್ರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.